ನಮಸ್ಕಾರ ವೀಕ್ಷಕರೇ ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ ನಾನು ಸುಚಿತ್ರ ಆತ್ಮೀಯ ವೀಕ್ಷಕರೇ ಇವತ್ತು ನಾವು ಒಬ್ಬರು ರೈತರ ಇದ್ದೀವಿ ಇತ್ತೀಚಿನಗೆ ದಿನಗಳಲ್ಲಿ ಬಿಸಿಲಿನ ತಾಪಮಾನ ಜಾಸ್ತಿ ಆಗ್ತಾ ಇದೆ ಜಾಸ್ತಿ ಆದಷ್ಟು ಸಹ ಬೆಂಕಿ ಅನಾಹುತಗಳು ಅಲ್ಲಿ ಅಲ್ಲಲ್ಲಿ ಕಂಡು ಬರ್ತಾ ಇದ್ದಾವೆ ಈಗಾಗಲೇ ಕ್ರಾಸಿಂಗ್ನಲ್ಲಿ ರೈತ ಸುಬಾನ್ ಅನ್ನೋರಿಗೆ ಸೇರ್ತಕ್ಕಂತಹ ಒಂದು ಎರಡೂವರೆ ಎಕರೆ ಜಮೀನಿರ್ತಕ್ಕಂತಹ ಒಂದು ದಾಳಿಂಬೆ ತೋಟಕ್ಕೆ ಇವತ್ತು ಆಕಸ್ಮಿಕ ಬೆಂಕಿ ತಗಲಿದೆ ನೀವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ಇದು ಕ್ಷಣ ಮಾತ್ರದಲ್ಲಿ ಕಾಳ್ಗಿಚ್ಚಿನಂತೆ ಈ ಕಾಡ ಇರ್ತದೆ ಕಾಡನ್ನ ಹತ್ಕೊಂಡ್ಬಿಡ್ತು ಅಂದರೆ ಅದು ಕಂಟ್ರೋಲಿಗೆ ಬರೋದು ಭಾಳ ಕಷ್ಟ ಆಗ್ತದೆ ಈ ಮೂಲಕ ರೈತರು ಬಾಂಧವರಿಗೆ ಒಂದು ಮನವಿ ಮಾಡೋದೇನೆಂದರೆ ತಮ್ಮ ತಮ್ಮ ತೋಟಗಳನ್ನು ಬೆಂಕಿ ಅನಾವತ್ರಗಳಿಂದ ರಕ್ಷಣೆ ಮಾಡ್ಕೋಬೇಕಾದ್ರೆ ಸಣ್ಣ ಪುಟ್ಟದಕ್ಕೆಲ್ಲ ಬೆಂಕಿ ಇಡೋದು ಇಡೋ ಒಂದು ಪ್ರವೃತ್ತಿಯನ್ನು ಬೆಳೆಸ್ಕೋಬೇಡಿ ದಯವಿಟ್ಟು ಇದರಿಂದ ಭಾಳ ಅನಾ ಅನಾಹುತ ಆಗ್ತದೆ ನೋಡಿ ರೈತರ ರೈತರು ತೋಟ ಎಲ್ಲ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ ನೋಡಿ ಸಂಪೂರ್ಣ ಒಂದು ಕಡೆ ಹಚ್ಚತಕ್ಕಂಥ ಬೆಂಕಿ ಇಡೀ ಒಂದು ನೂರಾರು ಎಕರೆ ಪ್ರದೇಶಗಳಲ್ಲಿ ಇವತ್ತು ಇರ್ತಕ್ಕಂಥ ಬೆಳೆ ನಾಶ ಮಾಡಿ ರೈತರಿಗೆ ನಿಜವಾಗಲೂ ಕಣ್ಣೀರು ತರಿಸುತ್ತೆ ಯಾವುದೇ ಭಾಗದಲ್ಲಾಗಲಿ ಕಡ್ಡಿಗೀಚಿ ಈ ಹುಲ್ಲನ್ನು ಹಚ್ಚುವಂಥ ಒಂದು ಪ್ರಯತ್ನವನ್ನು ಸುಮ್ಮನೆ ಮಾಡಬೇಡಿ ಇದರಿಂದ ಭಾಳ ಅನಾಹುತ ನೋಡಿ ಇದಕ್ಕೆ ಪಟ್ನಾಕ್ನಹಳ್ಳಿ ಕ್ರಾಸಿಂಗ್ನಲ್ಲಿರ್ತಕ್ಕಂತಹ ಪಟ್ನಾಂಳ್ಳಿ ಉದ್ರಾಮನಹಳ್ಳಿ ಕ್ರಾಸಿಂಗ್ನಲ್ಲಿರ್ತಕ್ಕಂತಹ ಸುಭಾನ್ ಎಂಬುವರಿಗೆ ಸೇರಿದಂತಹ ಇದು ತೋಟ ಇವ್ರು ಎರಡೂವರೆ ಎಕರೆ ತೋಟ ಬೆಳೆಸಿದ್ರು ಇವರು ಈಗ ಬೆಂಕಿ ಅನಾಹುತಕ್ಕೆ ಈ ಇನ್ನೇನು ಬೆಳೆ ಬಿಡಬೇಕು ಅಂತ ನಿರೀಕ್ಷೆ ಮಾಡಿದರು ಅದರಿಂದ ಸಂಪೂರ್ಣವಾಗಿ ಬೆಂಕಿಗೆ ಆಹುತಿಯಾಗಿದೆ ಬನ್ನಿ ಅವ್ರನ್ನೇ ಮಾತಾಡ್ಸೋಣ ಯಾವ ರೀತಿ ಆಯಿತು ಅಂತ ಸುಭಾನ್ ಅವರು ಹೇಳಿ ಯಾವ ರೀತಿ ಆಯಿತು ನಮಸ್ಕಾರ ನನ್ನ ಹೆಸ್ರು ಸುಭಾನ್ ಅಂತ ಪಟ್ನಾಯಕ್ನಹಳ್ಳಿ ಕ್ರಾಸಲ್ಲಿ ನಮ್ಮ ಜಮೀನಿದೆ ನಾನು ಹಿಂಗೆ ಎಲ್ಲೋ ಹೋಗಿದ್ದೆ ಬರೋ ಯಾರೋ ಯಾರಿಟ್ರೂ ಗೊತ್ತಿಲ್ಲ ಅದೇ ಹತ್ಕೊಂಡ್ಬಿಟ್ಟ ಏನೋ ಗೊತ್ತಿಲ್ಲ ಎಲ್ಲ ದಾಳಿಂಬರೆಲ್ಲ ಸುತ್ತೋಗಿದೆ ಎಲ್ಲಾಗಿ ಎಲ್ಲ ಡ್ರಿಪ್ ಎಲ್ಲ ಹೋಗಿದೆ ನನೀಗ ಎಲ್ಲ ಡ್ರಿಪ್ ರೆಡಿ ಮಾಡ್ಕೋಬೇಕಂದ್ರೆ ಎಷ್ಟು ಕಷ್ಟ ಆಗುತ್ತೆ ನಾವೇನೋ ಕಷ್ಟಪಟ್ಟು ಡ್ರಿಪ್ ಮಾಡ್ಕೊಂಡಿದ್ವಿ ಈಗ ಡ್ರಿಪ್ಪೆಲ್ಲ ಹೋಯ್ತು ಈಗ ಗಿಡಗಳಿಗೆ ನಾನು ಹೆಂಗೆ ಉಳಿಸ್ಕೋಬೇಕು ಇಷ್ಟೊಂದು ಗಿಡ ನಾವು ಬೆಳೆಸ್ಕೋಬೇಕಾದ್ರೆ ಎಷ್ಟು ಕಷ್ಟಪಟ್ಟು ನಾವು ಬೆಳೆಸಿದ್ವಿ ಇವತ್ತು ಡ್ರಿಪ್ ಎಲ್ಲ ಹೋದ್ಮೇಲೆ ನಾವು ಭಾಳ ಕಷ್ಟಪಟ್ಟು ಇನ್ನು ಡ್ರಿಪ್ ಮಾಡ್ಕೋಬೇಕು ಅಂದರೆ ಭಾಳ ಕಷ್ಟ ಇದೆ ಇಂಥ ಪರಿಸ್ಥಿತಿನಲ್ಲಿ ಇನ್ನೇನು ಹೇಳೋಕ್ಕಾಗುತ್ತೆ ನಮ್ಮ ದುರ ದುರಾದೃಷ್ಟ ಅಂತ ತಿಳ್ಕೊಬೇಕು ಎಷ್ಟು ಎಕರಲ್ಲಿ ಇಟ್ಟಿದ್ರಿ ಒಂದು ಸರ್ ಇದು ಎರಡೂವರೆ ಎಕರೆನಲ್ಲಿ ಇಟ್ಟಿದ್ವಿ ಹಾಂ ಎಲ್ಲ ದಾಳಿಂಬ್ರೆ ಇಟ್ಟಿದ್ವಿ ಆ ಸೆಂಟ್ರ್ನಲ್ಲಿ ನಾವೆಲ್ಲ ತೆಂಗಿನ ಗಿಡ ಇಟ್ಟಿದ್ವಿ ಆಮೇಲೆ ರಕ್ತ ಚಂದನ ಇಟ್ಟಿದ್ದೆ ಎಲ್ಲ ಸುಟ್ಟೋಗಿದೆ ಮೇಲಾಗಿ ಡ್ರಿಪ್ಪೆಲ್ಲ ಪೂರ ಸುಟ್ಟೋಗಿದೆ ಇಷ್ಟೊಂದು ಅನಾಹುತ ಆಗಿದೆ ದಯವಿಟ್ಟು ಮನವಿ ಏನಂದರೆ ಏನಾದರೂ ಸರ್ಕಾರ ಏನಾದರೂ ಸ್ಪಂದಿಸಿ ಏನಾದರೂ ನಮಗೆ ಒಂದು ಅನುಕೂಲ ಮಾಡಿಕೊಟ್ರೆ ಒಳ್ಳೆಯದು ಅಂತ ಕೇಳ್ಕೊತಾ ಇದ್ದೀನಿ ಸರ್ ನೋಡಿದ್ರೆ ರೈತರೆ ನಿಜವಾಗ್ಲೂ ಇದು ಪ್ರತಿಯೊಬ್ಬ ರೈತರದ್ದು ಸಹ ಆಗಿರ್ತದೆ ಯಾಕಂದರೆ ಸಾಕಷ್ಟು ನಮ್ಮ ತಾಲೂಕಿನಲ್ಲಿ ಹಲವಾರು ಕಡೆ ಬೆಂಕಿ ಅನಾಹುತಗಳು ಆಗಿದ್ದಾವೆ ಈಗ ರೈತರು ಸ್ವಲ್ಪ ಜಾಗೃತರಾಗಬೇಕು ಇರೋ ರಸ್ತೆ ಪಕ್ಕದಲ್ಲಿ ನೀವು ಏನು ಮಾಡ್ತೀರ ಕಡ್ಡಿ ಗೀಚಿ ಇದು ಹೋಗಲಿ ಅಂತ ಹಾಕ್ಬಿಡ್ತಾರೆ ಅದು ಕ್ಷಣಮಾತ್ರದಲ್ಲಿ ಹಲವಾರು ನೂರಾರು ಎಕರೆ ಕಡೆಗೆ ಒಂದು ಧಾವಿಸಿ ಇಡೀ ಪ್ರದೇಶನ ವ್ಯಾಪಿಸ್ಬಿಡ್ತದೆ ದಯವಿಟ್ಟು ಯಾರು ಸಹ ಸುಮ್ಮನೆನೂ ಸಹ ಕಡ್ಡಿ ಗೀಚಿ ಹಾಕೋಂತಹ ಒಂದು ಕೆಲಸ ಮಾಡಿ ಬೆಂಕಿ ಅನಾಹುತಗಳಿಗೆ ಕಾರಣವಾಗಬಾರ್ದು ಇಂತಹ ಪ್ರಕರಣಗಳು ಮತ್ತೆ ಮತ್ತೆ ಮರುಕೊಳಿಸ್ಬಾರ್ದು ಈ ನಿಟ್ಟಿನಲ್ಲಿ ಎಲ್ಲರ ಸಹಕಾರದ ಅಗತ್ಯ ಆಗ್ತದೆ ನೋಡಿ ಎಷ್ಟೊಂದು ಲಾಸ್ ಆಗ್ತದೆ ಇದು ಪಾಪ ಕಷ್ಟಪಟ್ಟು ಬೆಳೆಸಿರ್ತಾರೆ ಇವರಿಗೆ ಭಾಳ ತೊಂದರೆ ಆಗ್ತದೆ ಇನ್ನೇನೋ ನಾವು ಫಲ ಕೊಡ್ತದೆ ಅನ್ನೋ ಒಂದು ಟೈಮಲ್ಲಿ ಈ ರೀತಿ ಅನಾಹುತಗಳಾಗ್ತವೆ ಮತ್ತು ಬೆಂಕಿ ಅನಾಹುತಗಳಲ್ಲಿ ಸರ್ಕಾರ ಕೂಡ ಯಾವುದೇ ಪರಿಹಾರ ಕೊಡೋದಿಲ್ಲ ಅಂತ ಕೆಲವಾರು ಬಾರಿ ಹೇಳಿದೆ ಪ್ರಕೃತಿ ಕೋಪದಡಿ ಈ ಬೆಂಕಿ ಅನಾಹುತ ಬರಲ್ಲ ಅಂತ ಹೇಳ್ತಾ ಇದೆ ನಾವಾದರೂ ರೈತರ ಪರವಾಗಿ ಒತ್ತಾಯ ಮಾಡ್ತೇವೆ ಪ್ರಕೃತಿ ಕೋಪದಡಿ ಈ ಬೆಂಕಿ ಅನಾಹುತಗಳನ್ನು ಸಹ ಸೇರಿಸಿ ರೈತರಿಗೆ ನ್ಯಾಯ ಕೊಡಿಸ್ಬೇಕು ಏಕೆಂದರೆ ಬೆಂಕಿ ಅನಾಹುತಗಳು ಸಹ ಆಕಸ್ಮಿಕವಾಗಿ ನಡೆಯುವಂಥ ಅನಾಥ ಅನಾಹುತಗಳು ಇವು ಯಾರೂ ಉದ್ದೇಶಪೂರ್ವವಾಗಿ ಮಾಡೋಂತಹ ಒಂದು ಕೆಲಸ ಅಲ್ಲ ಈ ನಿಟ್ಟಿನಲ್ಲಿ ಸರ್ಕಾರ ಕೂಡ ಪ್ರಕೃತಿ ವಿಕೋಪದಡಿ ಬೆಂಕಿ ಅನಾಹುತಗಳನ್ನ ಸೇರಿಸಬೇಕು ಅಂತ ನಾವು ರೈತರ ಪರವಾಗಿ ಮನವಿ ಮಾಡ್ತಾಯಿದ್ದೀವಿ ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ ಇದು ಧ್ವನಿ